Hi students, today I am discussing about KCET versus ಏನದಲ್ಲ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಯಾವ ಥರ ಬೇಸ್ ಮೇಲೆ ನಿಮ್ಮದು ರ್ಯಾಂಕ್ ರಿಲೀಸ್ ಮಾಡ್ತಾರಂದರೆ ಲಾಸ್ಟ್ ಇಯರ್ ಪ್ರೀವಿಯಸ್ ರಿಸಲ್ಟ್ ಒಂದು ನಿಮ್ಗೆ ಸ್ವಲ್ಪ ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ಫಸ್ಟ್ ಯಾರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಒತ್ತಿರಿ. ಯಾಕಂದರೆ ನಾವು ಯಾವುದೇ ವಿಡಿಯೋ ಮಾಡಿದ್ರೆ ಅಡ್ವಾನ್ಸ್ ಆಗಿ ನೋಟಿಫಿಕೇಶನ್ ಬರ್ತದೆ ಮತ್ತು ಲೈಕ್ಸ್ ಮಾಡಿ. ಓಕೆ, ಇಲ್ಲೇ ನೋಡ್ರಿ ಕೆ ಸಿ ಟಿ ರ್ಯಾಂಕ್ ವರ್ಸಸ್ ರ್ಯಾಂಕ್ಸ್ ಅಂತ ಆಗೈತೆ. ಸ್ವಲ್ಪ ನೋಡ್ರಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ಸ್ ಡಾಟಾ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇರೋದು. ಫಸ್ಟ್ ಕಾಲಮ್ ಏನಿದೆ ಬೋರ್ಡ್ ಟೋಟಲ್ ಮಾರ್ಕ್ಸ್ದು, ನೆಕ್ಸ್ಟ್ ಕೆ ಸಿ ಟಿ ಟೋಟಲ್ ಮಾರ್ಕ್ಸ್, ನೆಕ್ಸ್ಟ್ 50% ಆಫ್ ಬೋರ್ಡ್, ನೆಕ್ಸ್ಟ್ 50% ಆಫ್ ಕೆ ಸಿ ಟಿ, ನೆಕ್ಸ್ಟ್ ಟೋಟಲ್ ಪರ್ಸೆಂಟ್ ಮತ್ತು ರ್ಯಾಂಕ್ಸ್ ಈ ಥರ ಕೊಡೋದು. ಈಗ ನೋಡಿ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಇಲ್ಲಿ ನಿಮ್ಮದು ಇಲ್ಲಿ ಏನಂತ ಅಂದರೆ ಫಸ್ಟ್ ಸ್ವಲ್ಪ ಲಕ್ಷಲ್ಲಿ ಇಲ್ಲಿ 296 ಅಬ್ಸರ್ವ್ ಮಾಡಿ. 296ದು ಏನದಲ್ಲ ಬೋರ್ಡ್ ಟೋಟಲ್ ಮಾರ್ಕ್ಸ್, ನೆಕ್ಸ್ಟ್ ಕೆ ಸಿ ಟಿದು 156 ಬಿದ್ದರೆ ಹೌದಾ, 60 60 60 ಅದ ಈಚ್ ಮ್ಯಾಥ್ಸ್ ಕೆಮಿಸ್ಟ್ರಿ ಫಿಸಿಕ್ಸ್ ಆ್ಯಂಡ್ ಬಯಾಲಜಿ. ಓಕೆ, ಸೊ ಇಲ್ಲಿ ನಮ್ಮದು 50% ಆಫ್ ದ ಬೋರ್ಡ್ ಅಂದರೆ 49% 333 ಆಯ್ತು ಅಂತಂದರೆ ಕೆ ಸಿ ಟಿ 50% ಅಬ್ಸರ್ವ್ ಮಾಡಿ. 50%ನ ಹೇಳಾಗ್ತದೆ, 100% ಅಲ್ಲ, 50% ಬೋರ್ಡು 50% ಕೆ ಸಿ ಟಿ. ಓಕೆ, ಟೋಟಲ್ ಪರ್ಸೆಂಟ್ ಏನದಲ್ಲ ಸೊ 92.66667 ತನಕ ಏನದಲ್ಲ ಅವಾಗ 91 ರ್ಯಾಂಕ್ ಬರ್ತದೆ. ಓಕೆ, ಕೆ ಸಿ ಟಿ ನಾನು ಡಾಟಾ ಯಾವ್ದು ಯೂಸ್ ಮಾಡ್ತೇವೆ ಪ್ರೀವಿಯಸ್ ರಿಸಲ್ಟ್ ಮೇಲೆ. ಇನ್ನು ನೆಕ್ಸ್ಟ್ ನೋಡಿ ಸೆಕೆಂಡ್ ಸ 296ದು 154 ಬಿತ್ತಂದ್ರೆ 49. ನೆಕ್ಸ್ಟ್ 42 92.11 ನೋಡು ಎಷ್ಟು ರ್ಯಾಂಕಿಂಗ್ ಏನದಲ್ಲ ಜಂಪ್ ಆಗ್ತದಂದ್ರೆ ಇಲ್ಲಿ ನೋಡಿ 91 ಅದ, ಇಲ್ಲಿ 117 ಅದ. ಅಬ್ಸರ್ವ್ ಮಾಡಿ ಕೇರ್ಫುಲ್ ನೋಡ್ರಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ 296 ಟೋಟಲ್ ಮಾರ್ಕ್ಸ್, 154 ಬಂತಂದ್ರೆ ನೋಡ್ರಿ ನಿಮ್ಮದು ಎಷ್ಟು ಜಂಪ್ ಆಗ್ತದ ರ್ಯಾಂಕಿಂಗ್ ಸ್ಟೂಡೆಂಟ್ಸ್. ಭಾಳ ಸ್ಟೂಡೆಂಟ್ಸ್ ಕೇರ್ಫುಲ್ ಆಗಿ ಏನದಲ್ಲ ನೀವು ರ್ಯಾಂಕ್ ಬರಬೇಕಾದ್ರೆ ಕೆ ಸಿ ಟಿ ಆರ್ ತೇರಿ ಸ್ವಲ್ಪ ವರ್ಕ್ ಭಾಳ ಮಾಡಬೇಕು, ಈಸಿಯಾಗೇ ಬರ್ತದೆ. ಓಕೆ, ಈಗ ನೋಡಿ ನೆಕ್ಸ್ಟ್ ನೋಡಿ 296ನೇ 152 ಮಾರ್ಕ್ಸ್ ಯಾವುದು ಕೆ ಸಿ ಟಿ ಒಳಗೆ ಬಿದ್ದರೆ 49.4 ಯಾವುದು ಬೋರ್ಡ್ದು 50% ಆಗ್ತದೆ. ಇಲ್ಲೇ ಕೆ ಸಿ ಟಿ ನೋಡಿ ಅಬ್ಸರ್ವ್ ಮಾಡಿ 42.222 ಆಗ್ತಂದ್ರೆ ಎಷ್ಟು ಜಂಪ್ ಆಗ್ತದೆ, 154ದಲ್ಲಿ ರ್ಯಾಂಕ್ ಬರ್ತದೆ. ಅದೇ ಥರ ನೆಕ್ಸ್ಟ್ 286 ಮಾರ್ಕ್ಸ್ ಬಿತ್ತಂದ್ರೆ 153 ಕೆ ಸಿ ಟಿದೊಳಗೆ, ನೆಕ್ಸ್ಟ್ 47.6666 ಅಪ್ ಟು 7 ತಕ್ಕ, ನೆಕ್ಸ್ಟ್ 42.5 ಆತಂತಂದ್ರೆ ಇಲ್ಲ 90% ಆತಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಏನಾಗ್ತದೆ 272 ರ್ಯಾಂಕ್ ಬರ್ತದೆ. ಇನ್ನು ನೆಕ್ಸ್ಟ್ ನೋಡು ಅದೇ ಥರ 297 144 45.5 40 89.5 2 3 826 ಆಗ್ತದೆ. ನೆಕ್ಸ್ಟ್ ಅದೇ ಥರ 298 134 49. ನೆಕ್ಸ್ಟ್ 37.222 86.88 ಆಯ್ತಂದ್ರೆ 586 ಆಗ್ತದೆ. ಈ ಥರ ಏನದಲ್ಲ ರ್ಯಾಂಕ್ಗಳನ್ನು 294 131 49 36.85.8503 ಆಗ್ತದೆ. ನೆಕ್ಸ್ಟ್ ನೋಡಿ 297 124 49.5 3 34.44 83.1036 ಆಗ್ತದೆ. ಈ ಥರ ಸ್ಟೂಡೆಂಟ್ಸ್ ಎಲ್ಲ ಏನಾಗ್ತದಲ್ಲ ನಿಮ್ಗೆ ಇಲ್ಲೇ ಒಂದು ತಿಳ್ಕೊಡ್ರಿ, ಭಾಳ ಕೇರ್ಫುಲ್ಲಾಗಿ ರ್ಯಾಂಕು ಬರೋದು ಯಾವ ಥರ ಅಂತ ನಿಮ್ಗೆ ಗೊತ್ತಿರಲ್ಲ. ಬಟ್ ನಿಮಗೆ ಏನನ್ನಿಸ್ತದೆ 50% ಬೋರ್ಡು 50% ಕೆ ಸಿ ಟಿ ಯೂಸ್ ಮಾಡ್ಕೊಂಡು ನಿಮ್ಗೆ ರ್ಯಾಂಕ್ ಕೊಡ್ತಾರೆ ಯಾವುದಲ್ಲೇ ಕೆ ಸಿ ಟಿದು ನಾ ಹೇಳ್ತದ್ದು ಹೌದಾ. ಈಗ ನೋಡಿ ಅಬ್ಸರ್ವ್ ಮಾಡಿ ಮತ್ತೆ ನೋಡಿ ಯಾವ ಥರ ಅಂತಂದ್ರೆ ಇಲ್ಲಿ 294 ಆಯಿತು, 294 ನೋಡಿ ಅಬ್ಸರ್ವ್ ಮಾಡಿ 294 ನೋಡಿ ಹೆಂಗೆ ಕೊಟ್ಟಿದೆ ನೋಡ್ರಿ ಸ್ಟೂಡೆಂಟ್ಸ್. 294ಕ್ಕ ಸ 124 ಮಾರ್ಕ್ಸ್ ಬಿತ್ತಂದ್ರೆ 49 30% ಅಂದರೆ 50%, ನೆಕ್ಸ್ಟ್ ಕೆ ಸಿ ಟಿದು 50%,
ಟೋಟಲ್ ಇವೆರಡೂ ಕೂಡ 83 ಪಾಯಿಂಟ್ ಆದ್ರೆ 1000 ಏನದಲ್ಲ 144 ಆಗ್ತದ ರ್ಯಾಂಕ್. ಅದೇ ತರ 289 288 281 295 291 ಈ ತರ ರ್ಯಾಂಕ್ ಬಂದಾಗ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡಿ, ನಾನು ಒಂದ್ ಸ್ವಲ್ಪ ಹೈ ಕೊಟ್ಟು ಲೋ ಕೊಟ್ಟು ಮತ್ತೆ ಹೈ ಕೊಟ್ಟಿದ್ದಾನೆ ಅಂದ್ರೆ ಇಲ್ಲಿ ನಿಮ್ದು 116 116 ಅಂತ ಈ ತರ ಬಿದ್ದಾಗ ಇಲ್ಲಿ ಅಬ್ಸರ್ವ್ ಮಾಡ್ರಿ ಯಾವ ತರ ಪರ್ಸೆಂಟ್ ಆಗ್ತದ. 30 50% ಇಲ್ಲೇ ಏನದಲ್ಲ ಯಾವುದು KCET ಮಾರ್ಕ್ಸ್ 50% ಬರ್ತದ. ನಿಮ್ದು ಟೋಟಲ್ 2% ಮಾಡಿದ್ರೆ ಎಷ್ಟೆಷ್ಟು ರ್ಯಾಂಕ್ ಬರ್ತದ ನಿಮ್ಗೆ ಗೊತ್ತಾಗ್ತದ. 1255 ನೆಕ್ಸ್ಟ್ 1292 1583 1641 1852 ಈ ತರ ರ್ಯಾಂಕ್ ಬೇಸ್ ಮೇಲೆ ನಿಮ್ದು KCET. ಈಗ ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದವು ಸ್ಟೂಡೆಂಟ್ಸ್, ಸ್ವಲ್ಪ KCET ದು ರ್ಯಾಂಕ್ ಬರಬೇಕಾದ್ರೆ ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೀವು ಆನ್ಸರ್ಸ್ ಮಾಡಿ ಸ್ಲೋ ರ್ಯಾಂಕ್ ಅನ್ನು ಬರ್ರಿ. ಓಕೆ, ಸೊ ಈ ತರ ಏನದಲ್ಲ ನಿಮ್ಗೆ ವಿಡಿಯೋಸ್ಗಳನ್ನು ಮತ್ತು ನಿಮ್ಮ ರ್ಯಾಂಕ್ ಬೇಸ್ ಮೇಲೆ ಯಾವ್ಯಾವ ಕಾಲೇಜ್ ಸಿಗ್ತಾವ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬೇಕಂತಂದ್ರೆ ಕಮೆಂಟ್ ಮಾಡ್ರಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಥ್ಯಾಂಕ್ ಯು, ಬಾಯ್.